ಕೆ ಗೌಡರ ತವರಲ್ಲಿ ಗದ್ದಲ. ನಿನ್ನೆ ಈ ಘಟನೆ ಆದಾಗ ದೇವೇಗೌಡರು ದೆಹಲಿಯಲ್ಲಿದ್ದರು. ಇನ್ನು ಬಿಜೆಪಿ ಶಾಸಕನ ಮನೆ ಮೇಲೆ ಜೆಡಿಎಸ್ ಕಾರ್ಯಕರ್ತರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧವೂ ದೂರು ದಾಖಲಿಸಿದೆ ಜೆಡಿಎಸ್. ಗ್ರಾಮ ಪಂಚಾಯಿತಿ ಸದಸ್ಯೆ ಚಂದ್ರಿಕಾ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆ ವೇಳೆ ತಮ್ಮ ಮೇಲೂ ಹಲ್ಲೆ ಮಾಡಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಹಾಸನ ಬಡಾವಣೆ ಠಾಣೆಯಲ್ಲಿ ಬಿಜೆಪಿಯ ನಾಲ್ವರ ವಿರುದ್ಧ ಕೇಸ್. ಶಾಸಕ ಪ್ರೀತಮ್ ಗೌಡ ಮನೆ ಎದುರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಚಂದ್ರಿಕಾ ಪ್ರತಿಭಟನೆ ವೇಳೆ ಮಹಿಳೆ ಎಂದು ಲೆಕ್ಕಿಸದೆ ದುರ್ವರ್ತನೆ ತೋರಿದ್ದಾರೆ ಎಂದು ದೂರು. ಯಾರ ಹೆಸರನ್ನು ಉಲ್ಲೇಖಿಸದೆ ದೂರು ನೀಡಿರೋ ಜೆಡಿಎಸ್ ನಾಯಕಿ. ದೂರು ಆಧರಿಸಿ ಎಫ್ಐಆರ್ ದಾಖಲಿಸಿದ ಬಡಾವಣೆ ಠಾಣೆ ಪೊಲೀಸರು, ಮಹಿಳೆಯರ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಿರೋ ಪೊಲೀಸರು. ನಿನ್ನೆ ಒಂದು ಕಲ್ಲು ತೂರಾಟ ಆಗುತ್ತೆ, ಆ ಕಲ್ಲು ತೂರಾಟ ಹೋಗಿ ರಾಕೇಶ್ ಖಿಣಿ ಅನ್ನೋರ ಹಣೆಗೆ ಬೀಳುತ್ತೆ. ಅದು ಯಾಕೆ ಆ ಗಲಾಟೆ ಆಯಿತು ಅನ್ನೋದನ್ನು ಸ್ವತಃ ನಮ್ಮ ಜೊತೆ ಕೂಡ ಅವರು ಮಾತಾಡಿದರು. ಇದು ಚಂದ್ರಿಕಾ ಅವರು, ಗ್ರಾಮ ಪಂಚಾಯಿತಿ ಸದಸ್ಯೆ. ಇವರು ಕೂಡ ಒಂದು ಎಫ್ಐಆರ್ ದಾಖಲು ಮಾಡಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ. ಬನ್ನಿ ಹರೀಶ್, ಈ ಮಹಿಳೆ ಚಂದ್ರಿಕಾ ಮೇಡಮ್ ಅವ್ರ ಜೊತೆ ಒಂದು ಚಿಚ್ಚಾಟ್ ಮಾಡಿದ್ದಾರೆ, ಏನು ಹೇಳ್ತಾರೆ, ಯಾರ ವಿರುದ್ಧ ದೂರು, ಯಾಕೆ ದೂರು? ಶಾಸಕ ಪ್ರೀತಮ್ ಗೌಡ ಮನೆ ಮೇಲೆ ಜೆಡಿಎಸ್ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಈಗಾಗಲೇ ದೂರನ್ನು ನೀಡಿದೆ. ದೂರನ್ನು ಆಧರಿಸಿ 8 ಮಂದಿಯ ವಿರುದ್ಧ ಈಗ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇನ್ನು ಪ್ರತಿಭಟನೆಯ ವೇಳೆ ಬಿಜೆಪಿ ಕಾರ್ಯಕರ್ತರು ನಮ್ಮ ಜೊತೆ ಅನುಚಿತ ವರ್ತನೆ ತೋರಿದರು ಅಂತ ಜೆಡಿಎಸ್ ಸಹ ದೂರನ್ನು ನೀಡಿದೆ. ದೂರು ನೀಡಿರುವಂತಹ ಚಂದ್ರಿಕಾ ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಪ್ರತಿಭಟನೆ ವೇಳೆ ಏನಾಯಿತು, ಜೊತೆಗೆ ಯಾವ ಕಾರಣಕ್ಕಾಗಿ ತಾವು ದೂರು ನೀಡಿದ್ದೀರಿ? ಸರ್, ಪ್ರತಿಭಟನೆ ವೇಳೆ ನಾವು ಪ್ರತಿಭಟನೆ ಮಾಡಿದ ಉದ್ದೇಶ ಏನಿತ್ತು, ನಮ್ಮ ಹಿರಿಯ ರಾಜಕಾರಣಿ, ಸಜ್ಜನ ರಾಜಕಾರಣಿ ಹಾಗೂ ಮಾಜಿ ಪ್ರಧಾನಿಗಳು ಮತ್ತು ಹಾಲಿ ಲೋಕಸಭಾ ಸದಸ್ಯರು, ಇವ್ರ ಬಗ್ಗೆ ಒಬ್ಬರು ಜವಾಬ್ದಾರಿಯುತ ಶಾಸಕರು ಜಿಲ್ಲೆ ಅಭಿವೃದ್ಧಿ ಕಡೆ ಗಮನ ಕೊಡೋದು ಬಿಟ್ಟು ದೇವೇಗೌಡ್ರದ್ದು ವಿಕೆಟ್ ಹೋಗುತ್ತೆ, ಕುಮಾರಣ್ಣ ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಸರ್ಕಾರ ಬಿದ್ದೋಗುತ್ತೆ, ನಾನು 40 ವರ್ಷ ರಾಜಕೀಯ ಮಾಡಬೇಕು ಹಾಸನಲ್ಲಿ ಅನ್ನೋ ಒಂದು ಏನು ಇದನ್ನು ಮಾಡಿದ್ರು ಅವ್ರದ್ದು ಸರ್ ಅಲ್ಲಿ ದೌರ್ಜನ್ಯ. ಆ ಥರ ಒಂದು ಉದ್ದೇಶಕ್ಕೋಸ್ಕರ ನಾವು ಅಲ್ಲಿ ನಾವು ಯಾವುದೇ ರೀತಿಯಾದಂಥ ಇವರು ಕುದುರೆ ವ್ಯಾಪಾರ ಮಾಡ್ತಿದ್ದಾರೆ, ರಾಜಕಾರಣದಲ್ಲಿ ಇನ್ವಾಲ್ವ್ ಕೊಡ್ತಿದ್ದಾರೆ, ಇವ್ರು ಬೆಳೆಯಕಾಲ ಅವಕಾಶ ಕೇಳ್ತಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಮಾಡಲಿಲ್ಲ. ನಮ್ಮ ಮಾಜಿ ಪ್ರಧಾನಿಗಳು ಹಾಲಿ ಲೋಕಸಭಾ ಸದಸ್ಯರು ದೇವೇಗೌಡರ ಬಗ್ಗೆ ಹಗುರವಾಗಿ ಅತಿ ಕೇವಲವಾಗಿ ಒಂದು ಅವರ ಆಯಸ್ಸಿನ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಮಾತಾಡಿದಾರೆ, ಇವರು ಎಷ್ಟು ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಪ್ರತಿಯೊಬ್ಬರು ನಾವು ಕಾರ್ಯಕರ್ತರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ನಾವೊಬ್ಬರು ಕಾರ್ಯಕರ್ತರಾಗಿ ಹೇಳ್ತೇವೆ, ಅಭಿಮಾನಿಯಾಗಿ ನಾನು ಹೇಳ್ತಾ ಇರೋದು ದೇವೇಗೌಡರ ಅಭಿಮಾನಿಯಾಗಿ, ಪ್ರತಿಯೊಂದು ಜಿಲ್ಲೆ ಕೂಡ ತಾಲೂಕುಗಳು ಕೂಡ ದೇವೇಗೌಡರ ಅಭಿಮಾನಿ ಇದ್ದಾರೆ. ಹಾಸನಲ್ಲಿ ಇದೇನು ನಮ್ಮದು ಪ್ರತಿಭಟನೆ ವೇಳೆ ಏನಾಯಿತು, ನೀವು ಪ್ರಚೋದನೆ ಮಾಡಿದ್ರ, ಪ್ರಕ್ಷುಬ್ಧ ವಾತಾವರಣ ಕಾರಣ ಆಗಿದ್ದೇನು? ಪ್ರಕ್ಷುಬ್ಧ ವಾತಾವರಣಕ್ಕೆ ಕಾರಣ ಅಂದರೆ ಸರ್, ನಾವು ಪ್ರತಿಭಟನೆ ಮೌನಯುತವಾಗಿಯೇ ಶಾಂತಿಯುತವಾಗಿಯೇ ತುಂಬ ಸೌಹಾರ್ದತೆಯುತದಿಂದನೇ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಪ್ರತಿಭಟನೆ ಮಾಡಿ ನಾವು ನಿಮ್ಮ ಮಾಧ್ಯಮದವ್ರು ಏನು ಬಂದರು ಮಾಧ್ಯಮದವ್ರಿಗೆ ನಾವು ಹೇಳಿಕೆಗಳನ್ನ ಕೊಟ್ಟು ನಾವು ಶಾಂತಿಯುತವಾಗಿ ನಾವು ಹಿಂದಿರುಗ್ತಾ ಇದ್ವಿ. ಹಿಂದಿರುಗ್ತಿದ್ದ ವೇಳೆ ಏಕಾಏಕಿ ಅವರೇ ಗುಂಡಗಳ ರೀತಿ ಬಂದುಬಿಟ್ಟು ನೀವು ಜೆ ಡಿ ಎಸ್ನವ್ರ ಗಾಂಡೋನಲ್ಲಿ ಮಕ್ಕಳು, ನೀವು ನಿಮಗೆ ಫ್ಯೂಚರ್ ಇಲ್ಲ, ನಿಮಗೆ ಜೆ ಡಿ ಎಸ್ನಲ್ಲಿದ್ದವ್ರು ಯಾರು ಉದ್ಧಾರ ಆಗಿದ್ದಾರೆ, ನಿಮಗೆ ಜೆ ಡಿ ಎಸ್ನಲ್ಲಿ ಏನಿದೆ ಫ್ಯೂಚರ್ ಇಲ್ಲ ನಿಮಗೆ ಅಂತ ಅಂತ ನಮ್ಮ ಕಾರ್ಯಕರ್ತರನ್ನ ನಮ್ಗಳನ್ನ ಕೆರಳಿಸಿದ್ರು. ಅವ್ರು ಕೇಳಿದಾಗ ಅವರು ಬಂದು ಗುಂಡ ಹತ್ತಿರ ವರ್ತನೆ ಮಾಡೋದು, ನಾವು ಯಾಕೆ ಈ ರೀತಿ ಕೇಳ್ತೇವೆ, ನಾವು ಈ ಕಡೆ ನಿಮ್ಮನ್ನೆಲ್ಲ ಯಾವಳ್ರೆ ಬರೋಕ್ಕೆ ಹೇಳಿದ್ದು, ನೀವು ಯಾರೇ ನಿಮಗೆ ಸ್ಟ್ರೈಕ್ ಮಾಡೋಕ್ಕೆ ಹೇಳಿದ್ದು, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅಂತೆಲ್ಲ ನಮ್ಗಳನ್ನವ್ರು ಅಷ್ಟು ಜನ ಇದ್ದ ಬೆಂಬಲಿಗರು ನಮ್ಮನ್ನು ಅವಾಚ್ಯ ಶಬ್ದಗಳಿಂದ, ನಮ್ಮ ಮಹಿಳೆಯರು ಏನಿದ್ವಿ ಅಷ್ಟು ಮಹಿಳೆಯರನ್ನು ಕೂಡ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು, ಮಹಿಳೆಯರಿಗೆ ಅಲ್ಲಿ ರಕ್ಷಣೆ ಇಲ್ದಂಗಾಯಿತು. ಆ ಇದ್ದಾಗ ಈ ವಾತಾವರಣ ನಾವೇನಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಲಿಲ್ಲ, ಅವರೇ ಸಹ ಅದನ್ನು ಸೃಷ್ಟಿ ಮಾಡಿದ್ರು ಅಂತ ನಾನು ಹೇಳಕ್ಕೆ ಈ ಸಭೆಯಲ್ಲಿ ಈ ಇದರಲ್ಲಿ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪುನೀತ್ ಅನ್ನೋರಿದ್ರು, ಸುರೇಶ್ ಅನ್ನೋರಿದ್ರು, ಆಮೇಲೆ ವಲ್ಲಭಾಯಿ ಕೌನ್ಸಿಲರ್ ಅವರು ಒಬ್ರು ಇದ್ರು, ಅವರು ಕೂಡ ಒಬ್ರು ಒಂದು ಇದ್ರಲ್ಲಿ ಜನಪ್ರತಿನಿಧಿಯಾಗಿ ಅವರು ಕೂಡ ಅಲ್ಲಿ ಗುಂಡ ವರ್ತನೆ ಮಾಡಿದ್ರು. ಅವ್ರು ನಮ್ಗಳ ರೀತಿನ ಅವ್ರು ಇಲ್ಲಿ ವರ್ತನೆ ಮಾಡಿದ್ರು ಅಂದ್ರೆ ಏನು, ಜನಗಳನ್ನ ಹೇಗೆ ನೋಡ್ಕೊಳ್ತಾರೆ ಸರ್ ಅವರು? ನಮ್ಗೆ ಅಲ್ಲಿ ನಮ್ಗೆ ರಕ್ಷಣೆ ಇಲ್ದಂಗಾಯ್ತು. ಈಗ ಯಾಕೆ ಹೇಳಿ, ನಮಗೆ ಯಾವ್ದು ಯಾವ್ದೇ ರೀತಿಯಾದ ನಮ್ಗೆ ಯಾರು ಕುಮ್ಮ ಕೊಡಲಿಲ್ಲ, ಇಲ್ಲದೆಲ್ಲನೂ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಾವು ನಮ್ಮ ಪಾಡಿನ ಪ್ರತಿಭಟನೆ ಮುಗಿಸಿ ನಾವು ವಾಪಸ್ ಬರ್ತಿದ್ವಿ. ನಾವು ಕೇಳಿದ ಉದ್ದೇಶ ಇಷ್ಟೇ, ದೇವೇಗೌಡರ ಬಗ್ಗೆ ಹಗುರವಾಗಿ ಮಾತಾಡಿದ ಅನರ್ಹ ಶಾಸಕರವರು, ಅವ್ರಿಗೆ ಯಾವುದೇ ರೀತಿ ನೈತಿಕ ಹಕ್ಕಿಲ್ಲ ಶಾಸಕರ. ಈ ಉದ್ದೇಶದಿಂದ ನಾವು ಪ್ರತಿಭಟನೆ ಮಾಡ್ತಿದ್ವಿ ಬಿಟ್ಟರೆ ನಾವು ಬೇರೆ ಉದ್ದೇಶಕ್ಕೆ ಮಾಡ್ತಿರಲಿಲ್ಲ. ಇವರೇ ಗುಂಡಾಯಿಸ ಮಾಡಿದವರೇ, ದೌರ್ಜನ್ಯ ಮಾಡಿದವರೇ, ನಮ್ಮ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತಿಸಿದ್ದವರೇ, ಅವರೇನು ಬೆಂಬಲ ಇರಿದ್ದಾರೆ ಅವರೇ ಗುಂಡಗಳ ಥರ ವರ್ತನೆ ಮಾಡಿದ್ದಾರೆ ಸರ್. ಮುಂಚೆ ಶಾಂತಿಯುತವಾಗೇ ಮಾಡ್ತಾ ಇತ್ತು, ಅವ್ರು ಯಾವಾಗ ನಮ್ಮನ್ನು
ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ರು, ಹೋಗಿ ಮನೆ ಬಾಗಿಲಲ್ಲಿ ನೀವು ನಿಂತ್ಕೋಬೇಡಿ, ನಿಮ್ನ ಯಾರು ಸ್ಟ್ರೈಕ್ ಮಾಡೋ ಕೊಟ್ಟಿದ್ದಂತ ಅವ್ರು ಅಬ್ಬರಿಸಿದಾಗ ಈ ಘಟನೆ ನಡೆದಿರ್ಬೋದು. ನಮಗೂ ಮನಸ್ಸಿಗೆ ಬೇಜಾರಾಗಿದೆ ಸರ್. ಈಗ ರೋಡಲ್ಲೋ ನಾಯಿ ಹೋಗ್ತಿದೆ ಅಂತ ಕಲ್ಲು ಹೊಡೆದ್ರೆ ಮಾತ್ರ ತಿರುಗಿ ನೋಡೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಇದನ್ನ ನೀವು ಮೀಡಿಯಾದವ್ರು ಏನಿದ್ದೀರಾ, ನಾವು ನಿಮ್ಗಳ ಹತ್ರ ಇದನ್ನೇ ಕೇಳ್ಕೊಳ್ತಾ ಇರೋದು. ನಿನ್ನೆವರೆಗೂ ಆಡಿಯೋದ್ದೇ ಹಾಕ್ತಾಯಿದ್ರು. ನಾವು ಇಲ್ಲಿ ಶಾಸಕರ ಮನೆ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಅದು ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ ಅಂದ ತಕ್ಷಣ ಅದನ್ನ ಬಿಟ್ಬಿಟ್ಟು ಇದನ್ನ ಹೈಲೈಟ್ ಮಾಡಿದ್ರು. ಈ ಜೆ ಡಿ ಎಸ್ನವ್ರು ಪ್ರಾದೇಶಿಕ ಪಕ್ಷದವ್ರಿಗೆ ಅಭಿವೃದ್ಧಿ ಒಂದು ಅನ್ನೋದೊಂದು ಬಿಟ್ಟರೆ ಜನಗಳ ಮಧ್ಯೆ ಅವ್ರು ಬೆರೆದು ಮಾಡಿರೋಂಥ ಸರ್ಕಾರ ಇದು. ನಾವು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಗುಂಡೈಸಮ್ ಮಾಡಿದ್ದವರು, ದುಂಡವರ್ತನೆ ಮಾಡಿದ್ದವರು, ನಮ್ಗಳ ಬಗ್ಗೆ ಅನುಚಿತವಾಗಿ ವರ್ತಿಸಿದ್ದವರು, ಉದಾಹರಣೆ ಅವ್ರು ನಮ್ಮ ಮೇಲೆ ಅವ್ರು ನಮ್ಮಗಳನ್ನ ಅವಾಚ್ಯ ಶಬ್ದವಾಗಿ ಮಾತಾಡಿ ನಮ್ಗಳನ್ನ ಅವಹೇಳನ ಮಾಡಿದಾಗ ನಮ್ಮ ಕಾರ್ಯಕರ್ತರು ಒಚ್ಚಿಗೆದ್ದಿದ್ದು. ಇದು ಚಂದ್ರಿಕಾ ಅವರ ಮಾತುಗಳು. ಈಗಾಗಲೇ ಬಿಜೆಪಿ ಅವರು ಪ್ರತಿಭಟನೆ ವೇಳೆ ನಮ್ಮ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದರು, ಈ ಕಾರಣಕ್ಕಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಯಿತು. ಈ ಹಿನ್ನೆಲೆಯಲ್ಲಿ ನಾಲ್ವರ ವಿರುದ್ಧ ನಾನು ದೂರನ್ನು ನೀಡಿದ್ದೇನೆ. ದೂರನ್ನು ಆಧರಿಸಿ ಪೊಲೀಸರು ಕ್ರಮ ಕೈಗೊಳ್ತಾರೆ. ಜೊತೆಗೆ ಬಿಜೆಪಿ ಪ್ರತಿಭಟನೆಗೆ ಯಾವ ನೈತಿಕತೆ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಚಂದ್ರಿಕಾ ಅವರು ಕೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಸುವರ್ಣ ನ್ಯೂಸ್.